ಪ್ರೇಕ್ಷಕರೇ ನಮಸ್ಕಾರ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಈಗಷ್ಟೇ ಜೇಮ್ಸ್ ಚಿತ್ರದ ಟೀಸರ್ ಅನ್ನ ನಾನು ನೋಡಿದೆ, ನೀವು ಕೂಡ ನೋಡಿರಬಹುದು ಅಂತ ಅನ್ಕೊಂತೀನಿ. ಎಲ್ಲೋ ಒಂದ್ ಕಡೆ ಟೀಸರ್ ಅನ್ನ ನೋಡ್ತಿರ್ಬೇಕಾದ್ರೆ ಕಣ್ಣ ಹನಿಯೊಂದು ಜಾರಿ ಬಂತು ಅಂತ ಹೇಳ್ಬೋದು. ಅದಕ್ಕೆ ಕಾರಣ ಅಪ್ಪು ಸರ್. ಅಪ್ಪು ಸರ್ ಅವರ ಕೊನೆಯ ಚಿತ್ರದ ವಿಜುವಲ್ಸ್ ಅನ್ನ ನೋಡ್ತಿರ್ಬೇಕಾದ್ರೆ ಇದು ಒಂದು ಸಣ್ಣ ಒಂದು ಟೀಸರ್ ಅಷ್ಟೇ ಅಲ್ಲ, ಇದು ಸುಮಾರು ಜನ ಕನ್ನಡಿಗರಿರ್ಬೋದು ಅಥವಾ ಭಾರತೀಯರಿರ್ಬೋದು ಅಥವಾ ದೇಶ ವಿದೇಶ ಜನರ ಮಿಲಿಯನ್ಸ್ ಗಟ್ಟಲೆ ಜನರ ಒಂದು ಇಮೋಷನ್ಸ್ ಅಂತ ಹೇಳ್ಬೋದು. ಈ ಒಂದು ಟೀಸರ್ ಅಥವಾ ಈ ಚಿತ್ರ, ಇದ್ರ ಬಗ್ಗೆ ನಾವು ತುಂಬ ಏನೇನೋ ಹೇಳುವ ಅವಶ್ಯಕತೆ ಇಲ್ಲ. ಯಾಕಂದರೆ ಪವರ್ ಸ್ಟಾರ್ ಅಂತ ಹೇಳಿದರೆ ಅಲ್ಲೊಂದು ಪವರ್ಫುಲ್ ಆದಂತಹ ಒಂದು ವೈಬ್ರೇಷನ್ ಇದ್ದೇ ಇತ್ತು, ಅದು ಇವತ್ತಿಗೂ ಇದೆ, ಅದು ಮುಂದೆ ಕೂಡ ಇರುತ್ತೆ. ಎಲ್ಲ ರೆಕಾರ್ಡ್ಸನ್ನು ಈ ಚಿತ್ರ 100% ಬ್ರೇಕ್ ಮಾಡುತ್ತೆ ಅಂತ ಹೇಳ್ಬೋದು. ಶಾಶ್ವತವಾಗಿ ಅಪ್ಪು ಸರ್ ನಮ್ಮ ಜೊತೆಗೆ ಯಾವಾಗಲೂ ಇದ್ದರೂ ಇರ್ತಾರೆ, ಇನ್ನು ಮುಂದೇನು ಅದು ಹಾಗೆ ಕ್ಯಾರಿ ಆಗುತ್ತೆ. ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಅವರು ಕೊಟ್ಟಿರುವಂತಹ, ಅವರ ಅಷ್ಟು ವರ್ಷದ ಬದುಕಲ್ಲಿ ಅವರು ಕೊಟ್ಟಿರುವಂತಹ ಎಲ್ಲ ಬ್ರೇಕ್ಗಳು ಧೂಳಿಪಟವಾಗಿ ಇನ್ನೊಂದು ಹೊಸ ಬ್ರೇಕ್ ಅನ್ನೋದು ಜೇಮ್ಸ್ ಸಿನಿಮಾದಿಂದ ಸಿಗುತ್ತೆ ಅಂತ ಹೇಳ್ಬೋದು. ಚಿತ್ರದ ಈ ಒಂದು ಟೀಸರನ್ನು ನೋಡ್ತಿರ್ಬೇಕಾದ ನನಗನ್ಸಿದ್ದು ಸಾಕಷ್ಟು ಎಲಿಮೆಂಟ್ಸ್ಗಳಿದೆ ಅಂತ. ಯಾಕಂದರೆ ಅಲ್ಲಿ ಸ್ಟಾರ್ಟಿಂಗಲ್ಲೇ ಅವ್ರು ಹೇಳ್ತಾರೆ ಇದು ವರ್ಲ್ಡ್ ಮಾಫಿಯಾಗೆ ಸಂಬಂಧಿಸಿರುವಂಥ ಒಂದು ಕಾನ್ಸೆಪ್ಟ್ ಏನು ಅಂತ ಅನ್ಸುತ್ತೆ. ಯಾಕಂದರೆ ಅಲ್ಲೊಂದು ಡೈಲಾಗ್ ಬರುತ್ತೆ, ವರ್ಲ್ಡ್ ಮಾಫಿಯಾ ಅನ್ನುವಂಥ ಒಂದು ಡೈಲಾಗ್ ಬರುತ್ತೆ. ಅದ್ರ ಜೊತೆಗೆ ನಮ್ಮಲ್ಲಿರುವಂತಹ ಮಾರ್ಕೆಟ್ಗಳು, ಅದು ಬ್ಲ್ಯಾಕ್ ಮಾರ್ಕೆಟ್ ಆಗಿರ್ಬೋದು, ಓಪನ್ ಮಾರ್ಕೆಟ್ ಆಗಿರ್ಬೋದು ಅಥವಾ ಡಾರ್ಕ್ ಮಾರ್ಕೆಟ್ ಆಗಿರ್ಬೋದು, ಇದ್ರ ಬಗ್ಗೆನೂ ಕೂಡ ಒಂದು ಡೈಲಾಗ್ ಬರುತ್ತೆ. ಸೊ ಇವೆಲ್ಲವನ್ನು ಆಧರಿಸಿಕೊಂಡು ಇನ್ನೂ ಒಂದು ವಿಚಾರವನ್ನು ಹೇಳಬೇಕು. ಈಗಾಗಲೇ ನಮಗೆ ಜೇಮ್ಸ್ ಚಿತ್ರದ ಫಸ್ಟ್ ಲುಕ್ಕನ್ನು ನಾವು ನೋಡಿದಾಗ ಅಲ್ಲಿ ಆರ್ಮಿ ಗೆಟಪ್ನಲ್ಲಿ ಪುನೀತ್ ಸರ್ ನಮಗೆ ಕಾಣಿಸಿದ್ದಾರೆ. ಸೊ ಅಲ್ಲೂ ಏನೋ ಒಂದು ಡಿಫ್ರೆಂಟ್ ಆಗಿರುತ್ತೇನೋ, ಎಲ್ಲವನ್ನ ಹೇಳುವ ಪ್ರಯತ್ನವನ್ನು ಟೀಸರ್ನಲ್ಲಿ ಮಾಡಿಲ್ಲ. ಆದರೆ ಕೊನೆಯಲ್ಲಿ ಪುನೀತ್ ಸರ್ಗೆ ವಾಯ್ಸನ್ನು ಕೊಟ್ಟಿದ್ದು ಶಿವಣ್ಣ ಅನ್ನೋದು ಪಕ್ಕಾ ಗೊತ್ತಾಗುತ್ತೆ. ಜೊತೆಗೆ ಅವರ ಒಂದು ಡೈಲಾಗ್ ಕೂಡ ಅದರಲ್ಲಿ ಇದೆ, ರೆಕಾರ್ಡ್ಸ್ ಬ್ರೇಕ್ ಮಾಡಿನೇ ನನಗೆ ಅಭ್ಯಾಸ ಅನ್ನೋದನ್ನು ಕೂಡ ಹೇಳ್ತಾರೆ. 100% ರೆಕಾರ್ಡ್ ಬ್ರೇಕ್ ಮಾಡುತ್ತೆ. ಅಪ್ಪು ಅವರ ಅಭಿಮಾನಿಗಳಿಗೆ ಇದೊಂದು ಬೇರೆ ಲೆವೆಲ್ನ ಟೀಸರ್ ಅಂತ ಹೇಳ್ಬೋದು. ಯಾಕಂದ್ರೆ ನಮಗೆಲ್ಲ ಬೇರೆ ರೀತಿಯೇ ಒಂಥರ ಅಪ್ಪು ಸರ್ ಅಂತ ಹೇಳಿದರೆ ಅದು ಬೇರೆ ರೀತಿಯಾದಂಥ ಇಮೋಷನ್ಸ್ ಇದೆ. ನಮ್ಮ ಜೊತೆಗೆ ಅವ್ರು ಕಳೆದಿರುವಂತಹ ಸಮಯ ಇರ್ಬೋದು ಅಥವಾ ನಮ್ಮ ವಾಹಿನಿಗೆ ಅವರಿಂದ ನಮಗೆ ಸಿಕ್ಕಿರುವಂಥ ಕ್ರೆಡಿಟ್ಸ್ಗಳಿರ್ಬೋದು, ಇವೆಲ್ಲವನ್ನು ನಾವು ಹೇಳ್ತಾ ಹೋದರೆ ಅದು ಇವತ್ತಿಗೆ ಮುಗಿಯೋದಿಲ್ಲ. ಸೊ ದಯವಿಟ್ಟು ಎಲ್ಲರೂ ಕೂಡ ಈ ಸಿನಿಮಾಗೆ ಬೆಂಬಲವನ್ನು ಕೊಡಬೇಕು. ನಾವಂತೂ ತುದಿಗಾಲಲ್ಲಿ ನಿಂತ್ಕೊಂಡಿದ್ದೀವಿ ಸಿನಿಮಾವನ್ನು ನೋಡೋಕೆ. ಇಮೋಷನ್ಸ್ ಆರ್ ಬಿಗ್ಗರ್ ದೆನ್ ಬಿಸ್ನೆಸ್ ಅಂತ ಸ್ಟಾರ್ಟಿಂಗಲ್ಲೇ ಒಂದು ಲೈನನ್ನು ಜೇಮ್ಸ್ ಚಿತ್ರತಂಡ ಹೇಳುತ್ತೆ. ಸೊ ಹೌದು, ಯಾವುದೂ ಇಲ್ಲ, ಯಾಕಂದರೆ ಇಮೋಷನ್ಸ್ ಮುಂದೆ ಯಾವುದೂ ಕೂಡ ಇಲ್ಲ. ಸೊ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ಆಲ್ ದಿ ಬೆಸ್ಟ್ ಜೇಮ್ಸ್. ಥ್ಯಾಂಕ್ ಯು ಸೋ ಮಚ್. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಜೇಮ್ಸ್ ಚಿತ್ರದ ಒಂದು ಲಿಂಕನ್ನು, ಅಂದರೆ ಟೀಸರ್ ಲಿಂಕನ್ನು ಕೊಟ್ಟಿರ್ತೀನಿ. ದಯವಿಟ್ಟು ಎಲ್ಲರೂ ನೋಡಿ, ಜೇಮ್ಸ್ ಚಿತ್ರಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.